ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಟ್ಟಿ ಚಿನ್ನದ ಗಣಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಅಟ್ಟಿ ಚಿನ್ನದ ಗಣಿ ಕಂಪನಿ ಹಾಗೂ ಮಧುಶ್ರೀ ಮೆಲೋಡಿಸ್ ರವರಿಂದ ಸ್ವರನಮನ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಟ್ಟಿ ಪಟ್ಟಣದ ನಾಗರಿಕರ ಸಂಯುಕ್ತಾಶ್ರಯದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಪರಮಪೂಜ್ಯ ಶ್ರೀ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಎರಡೋಣರವರ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಚಿನ್ನದ ನಾಡಿನ ಹೊನ್ನಿನ ಸುಪುತ್ರರೆಂದು ಕರೆಯಲ್ಪಡುವ ಅಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಶ್ರೀ ಮಾನಪ್ಪ ಡಿ ವಜ್ಜಲ್ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಹನೀಯರು, ಪುನೀತ್ರವರು ತಮಗಾಗಿ ಬದುಕದೆ ಅನಾಥರಿಗೆ, ವೃದ್ಧರಿಗೆ, ಅಸಹಾಯಕರಿಗೆ, ಹಿಂದುಳಿದ ವರ್ಗದ ಬಡ ಜನತೆಯ ಆಶಾ ಕಿರಣವಾಗಿದ್ದರು. ಪುನೀತ್ರವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಇಡೀ ಸಮಾಜಕ್ಕೆ ಶಕ್ತಿಯಾಗಿದ್ದರು. ನಾನು ಕೂಡ ಅವರ ಅಪ್ಪಟ ಅಭಿಮಾನಿಯಾಗಿರುವೆ. ಅವರು ಹಾಕಿಕೊಟ್ಟ ಸ್ವಾಭಿಮಾನಿ ಬದುಕಿನಲ್ಲಿ ನಾವೆಲ್ಲರೂ ನಡೆಯೋಣ, ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು. ಡಾಕ್ಟರ್ ಪುನೀತ್ ಅಭಿಮಾನ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಎಲ್ಲರಿಗೆ ಶುಭವನ್ನು ಕೊಡ್ತಾಯಿದ್ದೀನಿ. ಇವತ್ತು ಬರ್ತಡೇ ಒಂದು ಇವತ್ತು ಭಾಳ ಜೋರಾಗಿ ಅವರ ನೆನಪುಗಳಿಂದ ನಮ್ಮ ಇನ್ನಷ್ಟು ಗಂಟೆ ಇಷ್ಟುಗಳಿಂದ ಮಾಡಿದ್ದೀನಿ. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದಿಂದ ಇವತ್ತು ಸುಮಾರು ಇವತ್ತು ರಕ್ತದ ವಿಷಯ ಇರ್ಬೋದು, ಇವತ್ತು ಫುಡ್ ಕಿಟ್ ಇರ್ಬೋದು, ಇವತ್ತು ಸಸಿಗಳು ಕೂಡ ಇರ್ಬೇಕಂತ ನಮ್ಮ ಎಲ್ಲ ಸ್ನೇಹಿತರಾದಂಥ ನಮ್ಮ ಎಲ್ಲ ಕ್ಯಾಂಪಿನ ಹಟ್ಟಿ ಪಡೆದವರು ಎಲ್ಲ ಕೂಡ ಮಾಡಿದ್ದಾರೆ. ಬಹಳ ಸಂತೋಷವಾಗಿದೆ. ಸಾನ್ವಿ ಹಾಗೂ ಮಧುಶ್ರೀ ಮೆಲೋಡಿಸ್ ವತಿಯಿಂದ ಜನಮನ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಚಿತ್ರದ ಹಲವಾರು ಹಾಡುಗಳನ್ನು ಹಾಡುವ ಮೂಲಕ ಅಪ್ಪು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಎಚ್ಪಿ ಮುರಾರಿ ಕಾಂಗ್ರೆಸ್ ಮುಖಂಡರು, ಅಮ್ಜದ್ ಸೇಠ್, ಪ್ರಕಾಶ್ ಬಹದ್ದೂರ್, ರವಿಕುಮಾರ್, ಸಿದ್ದು ವಾಯ್ ಬಂಡಿ, ಗುಂಡಪ್ಪ ಗೌಡ, ಎನ್ ಸ್ವಾಮಿ ನಾಯ್ಕೂಡಿ, ರಾಜು ಹಾಗೂ ಹಲವಾರು ಮುಖಂಡರು, ಸ್ಥಳೀಯ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಧುಶ್ರೀ ಟಿವಿ 12 ಕನ್ನಡ, ಅಟ್ಟಿ ಚಿನ್ನದ ಗಣಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.